ಶೀಘ್ರವೇ ರಾಜ್ಯ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ಮಾಡೋ ಸಾಧ್ಯತೆ ಇದೆ ಸಂಪುಟ ವಿಸ್ತರಣೆ ಬಳಿಕ ಪೊಲೀಸ್ ಇಲಾಖೆಯಲ್ಲಿ ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಬೆಂಗಳೂರು ಮೈಸೂರು ಬೆಳಗಾವಿ ಕಮಿಷನರ್ ಅನ್ನು ಚೇಂಜ್ ಮಾಡೋ ಸಾಧ್ಯತೆ ಇದೆ ಬೆಂಗಳೂರಿನ ಇಬ್ಬರು ಹೆಚ್ಚುವರಿ ಆಯುಕ್ತರನ್ನ ವರ್ಗಾವಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಮೈಸೂರು ಕಮಿಷನರ್ ಚಂದ್ರಗುಪ್ತ ಅವರನ್ನ ವರ್ಗಾವಣೆ ಮಾಡೋ ಸಾಧ್ಯತೆ ಇದೆ ಇನ್ನು ಬೆಂಗಳೂರು ಮಂಗಳೂರು ಸಿಸಿಬಿ ಡಿಸಿಪಿ ಗಳ ವರ್ಗಾವಣೆ ಮಾಡೋ ಸಾಧ್ಯತೆ ಇದೆ ಹೋಮ್ ಮಿನಿಸ್ಟರ್ ಯಾರೆಂದು ಕಾಯ್ತಾ ಇದ್ದಾರೆ ಈಗಾಗಲೇ ಇಲಾಖೆಯವರು ಸಿಎಂ ಬೊಮ್ಮಾಯಿ ಅವರೇ ಗೃಹ ಖಾತೆಯನ್ನ ಉಳಿಸಿಕೊಳ್ತಾರಾ ಗೃಹ ಸಚಿವರ ಮೇಲೆ ಇದೀಗ ವರ್ಗಾವಣೆ ಭವಿಷ್ಯ ನಿಂತಿರುವಂತದ್ದು ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರೇ ಗೃಹ ಸಚಿವರಾಗಿದ್ದರು ಅವರ ಕೈಯಲ್ಲೇ ಪೊಲೀಸ್ ಇಲಾಖೆ ಇತ್ತು ಈಗ ಗೃಹ ಸಚಿವ ಗೃಹ ಖಾತೆಯನ್ನ ಸಿಎಂ ಬೊಮ್ಮಾಯಿ ಅವರೇ ಉಳಿಸಿಕೊಳ್ತಾರಾ ಅಥವಾ ಬೇರೆ ಯಾರಿಗಾದರೂ ಗೃಹ ಖಾತೆಯನ್ನ ಕೊಡಲಾಗುತ್ತಾ ಅಂತ ಇದೀಗ ಇಲಾಖೆಯಲ್ಲಿ ಕಾಯ್ತಾ ಇದ್ದಾರೆ ಸೋ ಗೃಹ ಖಾತೆ ಬೊಮ್ಮಾಯಿ ಅವರ ಬಳಿಯೇ ಉಳಿಯುತ್ತಾ ಅಥವಾ ಹೊಸಬರಿಗೆ ಗೃಹ ಖಾತೆಯನ್ನ ಕೊಡಲಾಗುತ್ತಾ ಗೃಹ ಸಚಿವರ ಮೇಲೆ ವರ್ಗಾವಣೆ ಭವಿಷ್ಯ ನಿಂತಿದೆ ಈಗ ಮೇನ್ ಆಗಿ ಸಂಪುಟ ರಚನೆ ಆಗಬೇಕು ಸಂಪುಟ ರಚನೆಯ ಬಳಿಕ ಪೊಲೀಸ್ ಇಲಾಖೆಯಲ್ಲೂ ಕೂಡ ಮೇಜರ್ ಸರ್ಜರಿಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈಗ ಸಹಜವಾಗಿಯೇ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಪೂರ್ಣವಾದಂತ ಮಾಹಿತಿ ಇದೆ ಇಲಾಖೆಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಈ ಹಿಂದೆ ಗೃಹ ಖಾತೆಯನ್ನ ಅವರ ಬಳಿಯೇ ಇತ್ತು ಈಗ ಒಂದು ವೇಳೆ ಗೃಹ ಖಾತೆ ಸಿಎಂ ಬಳಿಯೇ ಉಳಿಯುತ್ತಾ ಅಥವಾ ಬೇರೆ ಯಾರಿಗಾದರೂ ಗೃಹ ಖಾತೆಯನ್ನ ಕೊಡಲಾಗುತ್ತಾ ಅಂತ ಕಾದು ನೋಡಲಾಗ್ತಾ ಇದೆ ಸಂಪುಟ ರಚನೆ ಆದ ಬಳಿಕ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರು ಮೈಸೂರು ಬೆಳಗಾವಿ ಕಮಿಷನರ್ ಅನ್ನು ಚೇಂಜ್ ಮಾಡಲಾಗುತ್ತೆ ಬೆಂಗಳೂರಿನ ಇಬ್ಬರು ಹೆಚ್ಚುವರಿ ಆಯುಕ್ತರ ವರ್ಗಾವಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೋ ಸಂಪುಟ ರಚನೆ ಬಳಿಕ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ನಡೆಯುವ ಸಾಧ್ಯತೆ ಇದೆ ಇನ್ನು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಇವತ್ತು ಮಾಜಿ ಪ್ರಧಾನಿ ಹಾಗೂ ರಾಜಕೀಯ ಗುರುಗಳು ಆದ ದೇವೇಗೌಡರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿದ್ದಾರೆ ದೇವೇಗೌಡರ ಕಾಲಿಗೆ ಬಿದ್ದು ಸಿಎಂ ನಮಸ್ಕಾರ ಮಾಡಿದ್ರು ಎಚ್ ಡಿ ರೇವಣ್ಣ ವಿ ಸೋಮಣ್ಣ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಎರಡು ವರ್ಷ ಸರ್ಕಾರ ಸುಗಮವಾಗಿ ನಡೆಯುತ್ತೆ ನಮ್ಮಿಂದ ಯಾವುದೇ ತೊಂದರೆ ಆಗಲ್ಲ ರಾಜ್ಯದ ಅಭಿವೃದ್ಧಿ ವಿಷಯದಲ್ಲಿ ಸಂಪೂರ್ಣ ಸಹಕಾರವನ್ನ ಕೊಡ್ತೀವಿ ಅಂತ ದೇವೇಗೌಡರು ಹೇಳಿದ್ದಾರೆ ಇನ್ನು ದೇವೇಗೌಡರನ್ನ ಹಾಡಿ ಹೊಗಳಿದ್ದಾರೆ ಸಿಎಂ ಮೇಕೆದಾಟು ಯೋಜನೆ ಸೇರಿದಂತೆ ಎಲ್ಲಾ ವಿಷಯದಲ್ಲಿ ಗೌಡರ ಸಹಕಾರ ಸಿಗುತ್ತೆ ಅಂತ ಆಶ್ವಾಸನೆಯನ್ನ ವ್ಯಕ್ತಪಡಿಸಿದರು ಶ್ರೀಮಂತ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ಒಟ್ಟಿಗೆ ರಾಜಕಾರಣ ಮಾಡಿದಂಥವರು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬರನ್ನ ಆಶೀರ್ವಾದ ತೋರಕ್ಕೆ ಬಂದಿದ್ದೆ ರಾಜ್ಯದ ವಿಷಯ ಬಂದಾಗ ನನ್ನ ಸಂಪೂರ್ಣವಾದಂತಹ ಸಹಕಾರ ಇರ್ತದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ರಾಜ್ಯದ ವಿಷಯ ಬಂದಾಗ ಅದು ನೆಲ ಜಲ ಇರಬಹುದು ಅಥವಾ ಜನರದ್ದಿರಬಹುದು ಅದನ್ನು ಹಲವಾರು ಬಾರಿ ಮಾರ್ಗದರ್ಶನ ಮಾಡಿ ಹಿಂದೆ ನೀರಾವರಿ ಸಚಿವರಿದ್ದಾಗೂ ಕೂಡ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ವಿಷಯಗಳು ಬಂದಾಗ ನಾನು ಮತ್ತೆ ಬರ್ತೇನೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಇತ್ತೀಚೆಗೆ ಜೆಡಿಎಸ್ ಅವರು ಸಹ ಒಂದು ಹೋರಾಟವನ್ನು ನನ್ನೆಲ್ಲ ಗಮನದಲ್ಲಿದೆ ಕುಮಾರಸ್ವಾಮಿಯವರು ಪಾದಯಾತ್ರೆ ಮಾಡುವಂಥದ್ದು ಅದರ ಮಹತ್ವ ಎಲ್ಲ ಗಮನದಲ್ಲಿದೆ ಬರುವಂಥ ದಿನಗಳಲ್ಲಿ ಸರ್ವಪಕ್ಷ ಇದು ರಾಜ್ಯದ ವಿಷಯ ಬಂದಾಗ ನೆಲದಲ್ಲ ವಿಷಯ ಬಂದಾಗ ನಾವೆಲ್ಲರೂ ಒಂದೇ ಅವರೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಮುಂದೆ ಅವ್ರ ತಂದೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ರು ಅದೊಂದು ಕಾಲ ಅವರು ಬಸವರಾಜ ಬೊಮ್ಮಾಯಿಯವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅವ್ರ ತಂದೆ ನಾವೆಲ್ಲ ಇದ್ದು ಕೆಲಸ ಮಾಡಿದಾಗಲು ಅದರ ಅನುಭವ ಅವರಿಗೆ ಸಾಕಷ್ಟು ಗೊತ್ತಿದೆ ನಾನು ಅವ್ರ ತಂದೆ ಕಾಲದ ಹಿರಿಯ ಮನುಷ್ಯ ನಾನು ಒಂದು ಹಿರಿಯ ಮನುಷ್ಯದಲ್ಲಿ ಆ ಜನತಾ ಪರಿವಾರದಲ್ಲಿ ಒಬ್ಬರಿಗೆ ಹೋಗಿದ್ದರು ಅದಕ್ಕೆ ನಿಮ್ಮ ಆಶೀರ್ವಾದ ತಗೋಬೇಕು ಬರ್ತೀನಿ ಬಾಪ ಅಂತ ಹೇಳಿ ಬಂದರು ನಾನು ಒಳ್ಳೆ ಕೆಲಸ ಮಾಡಪ್ಪ ನಮ್ಮ ಸಹಕಾರ ಇರುತ್ತೆ ನಮ್ದೇನು ರಾಜ್ಯಕ್ಕೇನು ಒಳ್ಳೇದು ಮಾಡಬೇಕು ಅದು ಜನತೆಗೆ ಒಳ್ಳೇದು ಅದರಿಂದ ಸಂಪೂರ್ಣ ಸಹಕಾರ ಇರುತ್ತೆ ನಾವೇನು ಗೌರವಧನ